ಮಕರ ಸಂಕ್ರಾಂತಿ ಹಿಂದೂ ಧರ್ಮದ ಪವಿತ್ರ ಹಬ್ಬ ಹೀಗಾಗಿ ಹಬ್ಬದ ದಿನದಂದು ರಾಯಚೂರು ಶಕ್ತಿ ನಗರದ ಕೃಷ್ಣ ನದಿಯಲ್ಲಿ ಸ್ನಾನ ಮಾಡುವುದು ವಾಡಿಕೆ ಹೀಗಾಗಿ ಕೃಷ್ಣ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲು ಸಾವಿರಾರು ಭಕ್ತರ ದಂಡು ಹರಿದು ಬರುತ್ತದೆ ಹಬ್ಬದ ಸಂಪ್ರದಾಯದಂತೆ ಈ ನದಿಗೆ ಮಕರ ಸಂಕ್ರಾಂತಿಯಂದು ಅಕ್ಕಪಕ್ಕದ ಹಳ್ಳಿಗಳಿಂದ ಹಾಗೂ ತೆಲಂಗಾಣ ಸೇರಿದಂತೆ ಸಾವಿರಾರು ಜನರು ತಮ್ಮ ಕುಟುಂಬದೊಂದಿಗೆ ಬಂದು ಸೇರುತ್ತಾರೆ ಇಲ್ಲಿ ಎಳ್ಳು ಹಚ್ಚಿ ಸ್ನಾನ ಮಾಡುವುದರಿಂದ ಪಾಪ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ಸಜ್ಜೆ ರೊಟ್ಟಿ ಎಣ್ಣೆ ಬದನೆಕಾಯಿ ಹೋಳಿಗೆ ಎಲ್ಲ ತರಹದ ಪಲ್ಯ ಮಾಡಿಕೊಂಡು ಬಂದು ನದಿಗೆ ದೀಪವನ್ನು ಹಚ್ಚಿ ತೇಲು ಬಿಡುತ್ತಾರೆ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಸಂತೋಷದಿಂದ ಐದು ಮಂದಿ ಹೆಣ್ಮಕ್ಳು ಒಬ್ಬ ಗಂಡಮಗ ಐದು ಮಂದಿ ಒಟ್ಟಿಲಿ 30 ಮಂದಿ ಮೊಮ್ಮಕ್ಕಳು ಎಲ್ಲ ಖುಷಿ ಹಸಿಲಿಂದ ಚಂದನಾಗಿ ಬಂದು ನಾವು ಬಂದು ಸ್ನಾನ ಮಾಡಿ ದೇವ್ರಿಗೆ ಪ್ರಾರ್ಥನೆ ಮಾಡಿ ಎಲ್ಲಮ್ಮಗ ಹಳ್ಳಿಗೆ ತುಂಬಿಸಿ ಇವತ್ತಿಂದಲಿ ಖುಷಿ ಖುಷಿಯಾಗಿ ಇರ್ತೀವ್ರಿ ಖುಷಿಯಾಗಿರ್ತೀವ್ರಿ ಊಟ ಊಟಕ್ಕೆ ಏನ್ ಮಾಡ್ತಾರೆ ಮಧ್ಯಾಹ್ನ ಅಭಿಷೇಕ ಏನೇನು ಶೇಂಗಾದ ಹೋಳಿಗೆ ಬ್ಯಾಳಿ ಹೋಳಿಗೆ ಕಡುಬು ಗುಗ್ಗರಿ ಎಲ್ಲ ಸಜ್ಜೆ ರೊಟ್ಟಿ ಆಯ್ತು ಎಣ್ಣೆ ಬದನೆಕಾಯಿ ಎಲ್ಲ ಕುಟುಂಬಸ್ಥರು ಕಲ್ತು ಬೇರೆ ಬೇರೆ ಐದು ಮಂದಿ ಮಕ್ಕಳು ಇಲ್ಲೇ ಅರ್ರಿ ಮಕ್ಕಳ ಮನೆಯಾಗ ಬ್ಯಾರ್ರಿ ನನ್ನ ಸ್ವಂತ ಮನೆಯಾಗ ಬ್ಯಾರ್ರಿ ಎಲ್ಲರೂ ಒಟ್ಟು ಕುಟುಂಬ ಇಲ್ಲೇ ಒಂದೇ ತಾವಿಲ್ಲ ರೀ ಶಕ್ತಿನಾಗರ್ ನಿಮ್ಮ ಹೆಸರು ಸಂಗಮ್ಮ ಶುಭಾಶಯಗಳು ಎಲ್ಲರಿಗೂ ಈ ದಿನ ಇಲ್ಲಿ ಯಾಕೆ ಬರ್ತಾರೆ ಅಂದರೆ ಚೆನ್ನಾಗಿದೆ ಯಾಕೆ ಒಂದು ವರ್ಷದಲ್ಲಿ ಇದು ಒಳ್ಳೆ ದಿನ ಮಕರ ಸಂಕ್ರಾಂತಿ ಅಂದರೆ ಇಲ್ಲಿ ಎಲ್ಲರೂ ಬಂದು ಚೆನ್ನಾಗಿ ಊಟ ಮಾಡಿ ಸ್ನಾನ ಮಾಡಿ ಮತ್ತು ರೊಟ್ಟಿ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಕರ್ಕೊಂಡು ಬಂದು ಚೆನ್ನಾಗಿ ಆಟ ಆಡಿ ಎಲ್ಲರೂ ಸಂತೋಷದಿಂದ ಇರ್ತಾರೆ ಹಾಗೂ ವಿಶೇಷತೆ ಏನು ಅಂದರೆ ಇಲ್ಲಿದು ಕೃಷ್ಣ ನದಿ ನದಿ ಅಂದರೆ ಭೀಮ ನದಿ ಭೀಮ ನದಿ ಅಂದರೆ ಏನು ಎಲ್ಲರೂ ಚೆನ್ನಾಗಿರ್ತಾರೆ ಇಲ್ಲಿ ಹಂಗಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಸರು ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು